ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಒಂದಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷತೆ ಏನು ಅಂತ ನಾದಾಗ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ವಾಸ್ತು ಟಿಪ್ಸಲ್ಲಿ ಲಾಸ್ಟ್ ಎಪಿಸೋಡ್. ಓಕೆ, ಬಿಸ್ನೆಸ್ ವಾಸ್ತು ಟಿಪ್ಸಲ್ಲಿ ಲಾಸ್ಟ್ ಎಪಿಸೋಡ್ ಇದು ನಾರ್ತ್ ಆಫ್ ನಾರ್ತ್ ವೆಸ್ಟ್. ಯಾಕಂದರೆ ನಾರ್ತಿಂದ ಶುರು ಮಾಡಿದೆ, ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಎಲ್ಲಿ ಬರ್ತಾ ಇದ್ದೀನಿ, ನಾರ್ತ್ ಆಫ್ ನಾರ್ತ್ ವೆಸ್ಟ್ಗೆ ಬರ್ತಾ ಇದ್ದೀನಿ. ಓಕೆ, ಸೊ ಈ ನಾರ್ತ್ ಆಫ್ ನಾರ್ತ್ ವೆಸ್ಟು ಏನು ಅಂತ ನೋಡಿದಾಗ, ಫಸ್ಟ್ ಆಫ್ ಆಲ್ ವಾಸ್ತು ಪ್ರಕಾರ ಅಂತ ಮಾಡಿದಾಗ ಏನಾಗುತ್ತೆ, ಇದು ಇಸ್ ದ ಪ್ಲೇಸ್ಮೆಂಟ್ ಫಾರ್ ಲವ್ ಅಂಡ್ ಅಟ್ರಾಕ್ಷನ್ ಅಂತ, ಲವ್ ಅಂಡ್ ಅಟ್ರಾಕ್ಷನ್ ಅಂತ. ಈ ಲವ್ ಅಂಡ್ ಅಟ್ರಾಕ್ಷನ್ ಹೆಂಗೆ ಬರುತ್ತೆ ನೋಡಿದ ತಕ್ಷಣ, ಯಾವುದಾದ್ರು ಚೆನ್ನಾಗಿತ್ತು ಅಂದರೆ ಅದ್ರ ಮೇಲೆ ನಮಗೆ ಒಂದು ಅಟ್ರಾಕ್ಷನ್ ಆಗುತ್ತೆ, ತುಂಬ ಚೆನ್ನಾಗಿತ್ತು ಅಂದರೆ ಅದ್ರ ಮೇಲೆ ಲವ್ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ವಾಸ್ತು ಪ್ರಕಾರ ಬಿಸ್ನೆಸ್ಸಲ್ಲಿ ಇದನ್ನು ಯಾವ ರೀತಿ ನಾನು ಬಳಸ್ಕೋಬೋದು ಅಂತಂದಾಗ, ಇಲ್ಲಿಗೆ ಏನನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ, ಒಂದು ನೀವು ಡಿಸ್ಪ್ಲೇಯನ್ನು ಇಡಬಹುದು, ಅಂದರೆ ನಿಮ್ಮದು ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಆ ಪ್ರಾಡಕ್ಟ್ ಡಿಸ್ಪ್ಲೇಯನ್ನು ಇಲ್ಲಿ ಇಡಬಹುದು. ಎರಡನೇದೇನು ಮಾಡಿದ್ರೆ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಏನೇನಿರುತ್ತಲ್ಲ ನಿಮ್ಮದು, ಮಾರ್ಕೆಟಿಂಗ್ ಮೆಟೀರಿಯಲ್ಸ್ನೆಲ್ಲ ಕೂಡ ಇಲ್ಲಿ ಇಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಒಂದು ಅಟ್ರಾಕ್ಷನ್ ಎನರ್ಜಿ ಜಾಸ್ತಿ ಆಗಿ ಏನಾಗುತ್ತೆ, ಅದು ಹೆಚ್ಚಾಗಿ ವ್ಯಾಪಾರ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಭಾಗದಲ್ಲಿ ನೀವು ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಹಾಗೇನೆ ಇನ್ನೇನು ಮಾಡ್ಬೋದು ಅಂದರೆ, ಈ ಭಾಗದಲ್ಲಿ ಒಂದು ಕೆಫೆಟ್ ಏರಿಯಾ ಇಟ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಕೆಫೆಟ್ ಏರಿಯಾ ಅಂತಂದಾಗ ಏನಾಗುತ್ತೆ, ಆ ಭಾಗದಲ್ಲಿ ಬಂದಾಗ ಕೂತ್ಕೊಂಡಾಗ ಮಾಡಿದಾಗ ಅಥವಾ ನಿಮ್ಮ ಆಫೀಸಿನ ಒಂದು ಕೆಫೆಟ್ ಏರಿಯಾ ಅಂತ ಬಂದಾಗ ಈ ಭಾಗದಲ್ಲಿ ಬಂದು ಕೂತ್ಕೊಂಡಾಗ ಏನಾಗುತ್ತೆ, ಒಬ್ಬರ ಕಡೆಯಿಂದ ಒಬ್ಬರಿಗೆ ಒಂದು ಅಟ್ರಾಕ್ಷನ್ ಬರುತ್ತೆ. ಹಾಗೆ ನಿಮ್ಮ ಕೆಲಸದ ಮೇಲೂ ಕೂಡ, ನಿಮ್ಮ ಆಫೀಸಿನ ಮೇಲೆ ಮತ್ತು ನಿಮ್ಮ ಪ್ರಾಡಕ್ಟ್ಸ್ ಮೇಲೂ ಕೂಡ ಒಂದು ಅಟ್ರಾಕ್ಷನ್ ಬರುವಂಥದ್ದು ಯಥೇಚ್ಛವಾಗಿರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರ ಸಮೃದ್ಧಿಯಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತದೆ. ಇದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತಾರೆ, ಉತ್ತರ ವಾಯುವ್ಯ ಎರಡನ್ನು ಕೊಡುವಂಥದ್ದು, ಲವ್ ಅಟ್ರಾಕ್ಷನ್ ಎರಡು ಕೊಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇಲ್ಲ, ಕೆಫೆಟೇರಿಯಾ ಮಾಡ್ಕೋಬೋದು, ಎರಡನೇದು ಮಾರ್ಕೆಟಿಂಗ್ ಮೆಟೀರಿಯಲ್ಸನ್ನು ಇಲ್ಲಿ ಇಡ್ಬೋದು, ಮೂರನೇದು ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಲೇಯನ್ನು ಅದು ಮಾಡೋದ್ರಿಂದ ಕೂಡ ಹೆಚ್ಚಾಗಿ ಅದು ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಮತ್ತೆ ಎರಡು ಪ್ರಶ್ನೆಗಳು ಅಂತ ತೆಗೆದುಕೊಂಡಾಗ, ಒಂದೇ ಪ್ರಶ್ನೆ ಏನು ಅಂತಂದರೆ, ಉತ್ತರ ಭಾಗದಲ್ಲಿ ಯು ಪಿ ಎಸ್ ಇದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದರು. ಸಾಧಾರಣವಾಗಿ ಉತ್ತರ ಭಾಗದಲ್ಲಿ ಯು ಪಿ ಎಸ್ಸನ್ನು ಇಡೋದಕ್ಕೆ ನಾವು ಒಪ್ಪುತ್ತಿಲ್ಲ. ಯಾಕಂದರೆ ಯು ಪಿ ಎಸ್ ಅಂತಂತ ಬಂದಾಗ ಎರಡು ರೀತಿಯಲ್ಲಿ ಆಗುತ್ತೆ, ಒಂದು ಅಗ್ನಿತತ್ವವನ್ನು ಸೂಚಿಸುವಂಥದ್ದು, ಎರಡನೇದು ಓನ್ಲಿ ಫಾರ್ ಎಮರ್ಜೆನ್ಸಿಗೆ ಯು ಪಿ ಎಸ್ ಯಾವಾಗ ಬಳಸ್ತೀವಿ, ಪವರ್ ಹೋದಾಗ ಯು ಪಿ ಎಸ್ ಬಳಸ್ಕೊಳ್ತೀವಲ್ವಾ. ಸೊ ಹಂಗಾದಾಗ ಏನಾಗ್ಬಿಡ್ತದೆ, ಎಮರ್ಜೆನ್ಸಿ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತದೆ, ಪವರ್ ಕೈ ಕೊಟ್ಟಾಗ ಅಂತ ಬಂದ್ಬಿಡುತ್ತದೆ. ಬಟ್ ಇದಕ್ಕೆ ಪರಿಹಾರ ಏನು ಮಾಡೋದು, ಬೇರೆ ನೆಲ್ಲು ಇಟ್ಕೊಳ್ಳೋಕೆ ನಂಗೆ ಜಾಗ ಆಗ್ತಿಲ್ಲ ಅಂತಂದಾಗ, ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಕಡಿಮೆ ಆಗ್ತಿದೆಯಾ, ಅದನ್ನು ಚೆಕ್ ಮಾಡ್ಕೋಬೇಕು. ಎರಡನೇದು ಏನಂತಾರೆ, ಹಣದ ಹರಿವು ಅಂದರೆ ಫ್ಲೋ ಆಫ್ ಮನಿ ಡಿಕ್ರೀಸ್ ಆಗಿದೆಯಾ, ಕಡಿಮೆ ಆಗಿಬಿಟ್ಟಿದೆಯಾ, ಇದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ಎರಡೂ ಹೌದು ಸರ್, ನನ್ನ ಬಿಸ್ನೆಸ್ಸು ಕಡಿಮೆ ಆಗ್ತಾ ಇದೆ, ಫೈನಾನ್ಷಿಯಲ್ ಇನ್ಕಮ್ಮು ಕಡಿಮೆ ಆಗ್ತಿದೆ ಅಂತಂದಾಗ, ಖಂಡಿತವಾಗಲೂ ಇದು ನಾರ್ತ್ ಭಾಗದಲ್ಲೇ ಇರುತ್ತೆ ಅಂತ ಅರ್ಥ. ಯಾಕಂತಂದರೆ ಯಾವುದೇ ಒಂದು ಔಷಧಿಯನ್ನು ಕೊಡಬೇಕಾದಾಗ ಕೆಲವೊಂದು ರೋಗಗಳಿಗೆ ತನ್ನದೇ ಆದಂಥ ಗುಣಲಕ್ಷಣಗಳಿರುತ್ತೆ, ಈ ಗುಣಲಕ್ಷಣಗಳನ್ನು ಕೇಳಿನೇ ಡಾಕ್ಟರ್ ಏನು ಮಾಡ್ತಾರೆ, ನಿಮಗೆ ಔಷಧಿ ಕೊಡ್ತಾರೆ. ಅದೇ ರೀತಿ ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ನಾನು ಕೇಳೋಕ್ಕಾಗ್ತಿಲ್ಲ, ಅದೇ ತಿಳಿಸ್ತಾ ಇದ್ದೀನಿ, ಈ ರೀತಿ ಇದೆಯಾ, ಈ ರೀತಿ ಗುಣಲಕ್ಷಣಗಳಿತ್ತು ಅಂತಂದರೆ ಖಂಡಿತವಾಗಲೂ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಲೂ ನಿಮಗೆ ಉತ್ತರ ಭಾಗದಲ್ಲಿ ಇರುತ್ತೆ ಅಂತ ಅರ್ಥ. ಈ ಭಾಗದಲ್ಲಿ ಎರಡು ರೀತಿಯ ಪರಿಹಾರವನ್ನು ಕೊಡ್ಬೋದು. ಒಂದು ಏನಂತಂದರೆ, ಇಲ್ಲಿಗೆ ಯಾವಾಗಲೂ ಕೂಡ ಯು ಪಿ ಎಸ್ಗೆ ಕಂಟಿನ್ಯೂಸ್ ಆಗಿ ಅದು ಚೆನ್ನಾಗಿರೋ ರೀತಿ ನೋಡ್ಬೋದು. ಕೆಟ್ಟಾಗಿರೋ ಯು ಪಿ ಎಸ್ ಇಟ್ಟರೆ ನೀವು ಕೆಟ್ಟರಿ, ಯಾವುದೇ ಕಾರಣಕ್ಕೂ ಕೆಟ್ಟಿರೋಂಥ ಯು ಪಿ ಎಸ್ಸನ್ನು ಈ ಭಾಗದಲ್ಲಿ ಇಡಕ್ಕೆ ಹೋಗ್ಬಿಡಿ. ರೆಗ್ಯುಲರ್ ಯೂಸೇಜ್ ಆಗ್ತಾ ಇರಬೇಕಂದ್ರೆ ಯಾವಾಗೆಲ್ಲ ಕವರ್ ಕರೆಂಟ್ ಹೋಗುತ್ತೋ ಅವಾಗೆಲ್ಲನ ಯು ಪಿ ಎಸ್ಸಿಂದ ನಿಮಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಆಗ್ತಾ ಇರಬೇಕು, ಅದನ್ನೇ ಯು ಪಿ ಎಸ್ ಅಂತ ಕರೆಯೋದು, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ. ಸೊ ಯಾವಾಗ ಯಾವಾಗ ಇಂಟರಪ್ಟ್ ಆಗುತ್ತೋ ಅವಾಗ ಇದು ಅನ್ಇಂಟರಪ್ಟೆಡ್ ಆಗಿ ಪವರನ್ನು ಕೊಡ್ತಾ ಇರ್ತದೆ. ದಿಸ್ ಇಸ್ ಒನ್ ಪಾಯಿಂಟ್. ಎರಡನೇದೇನು ಮಾಡ್ಬೋದೆ, ಆ ಯು ಪಿ ಎಸ್ ಕೆಳಗಡೆಗೆ ಏನು ಮಾಡ್ಬೋದು, ನೀವು ಹಳದಿ ಬಣ್ಣ ಅಥವಾ ಗೋಲ್ಡನ್ ಕಲರ್ ಮ್ಯಾಟನ್ನು ಹಾಕಿ ಇಡೋವಂಥದ್ದು ಒಳ್ಳೆಯದು. ಎಲ್ಲದೇ ಇದ್ದಂದರೆ ಆ ಭಾಗಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಒಂದು ವುಡನ್ ಪ್ಲ್ಯಾಂಕ್ ಏನಾದ್ರೆ ಇಟ್ಟು ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಅದು ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಇಲ್ಲಾಂತಂದರೆ ಥರ್ಮೋಕೋಲ್ ಶೀಟು ಅಥವಾ ಈ ಥರದ ಯಾವ್ದಾದ್ರು ಮ್ಯಾಟ್ಗಳೇನಾದ್ರೂ ಬಂದರೆ, ಆ ಮ್ಯಾಟ್ ಬಂದಾಗ ಎಸ್ಪೆಷಲಿ ಗೋಲ್ಡನ್ ಕಲರು ಇಲ್ಲ ಯೆಲ್ಲೋ ಕಲರು ಮ್ಯಾಟನ್ನು ಅಲ್ಲೇ ಹಾಕಿ ಇಡಿ. ಎರಡನೇದೇನು ಮಾಡಿ ಅಂತಂದರೆ, ನಿಮ್ಮ ಅಂಗಡಿಯ ಅಥವಾ ನಿಮ್ಮ ಮನೆಯ ಉತ್ತರ ಭಾಗದಲ್ಲಿ ಏನು ಮಾಡಿ ಅಂದರೆ, ಒಂದು ಬೌಲು, ಒಂದು ಬೌಲನ್ನು ತಗೊಳ್ಳಿ, ಒಂದು ಬಟ್ಲನ್ನು ತಗೊಳ್ಳಿ, ಆ ಬಟ್ಲಿಗೆ ನೀರನ್ನು ಹಾಕಿ ಒಂದು ಹಿಡಿಯಷ್ಟು ಉಪ್ಪನ್ನು ಅದಕ್ಕೆ ಹಾಕಿ ಇಟ್ಬಿಡಿ. ವಾರಕ್ಕೊಂದ್ಸಲ
ನೀರನ್ನು ಚೇಂಜ್ ಮಾಡಿ ಉಪ್ಪನ್ನು ಚೇಂಜ್ ಮಾಡಿ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ ಆಲ್ರೆಡಿ ಏನಾಗ್ಬಿಡುತ್ತೆ, ಅಲ್ಲಿ ವಾಟರ್ ಲಿಮಿಟ್ ಕಡಿಮೆ ಆಗ್ತಾ ಇತ್ತು. ಸೊ ಆ ವಾಟರ್ ಲಿಮಿಟ್ ಅಲ್ಲಿರಬೇಕು, ವಾಟರ್ ಎಲಿಮೆಂಟ್ನ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಬೇಕು ಅನ್ನೋದಾದರೆ ದಿಸ್ ಇಸ್ ಒನ್ ಮೆಥಡ್. ದಿಸ್ ಇಸ್ ಫ್ರಮ್ ದಿ ಫೆಂಗ್ ಶೂ, ವಾಸ್ತುಲಿಲ್ಲ ಅದು ಫೆಂಗ್ ಶೂಲ್ ಬಂದಿರೋಂಥದ್ದು. ಇದನ್ನು ನಾನು ನಿಮಗೆ ಪರಿಹಾರವಾಗಿ ಕೊಡ್ತಾ ಇದ್ದೀನಿ, ಇದನ್ನು ಮಾಡ್ಕೊಳ್ಳಿ. ಮತ್ತೊಬ್ಬರು ಕೇಳ್ತಾ ಇದ್ದಾರೆ ಏನು ಅಂತಾರೆ, ಪೂರ್ವ ಆಗ್ನೇಯ ಭಾಗದಲ್ಲಿ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿದ್ರೆ ಓಕೆನಾ ಅಂತಾರೆ. ಪೂರ್ವ ಆಗ್ನೇಯ ಭಾಗದಲ್ಲಿ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿದ್ರೆ ಓಕೆ ಇಲ್ಲ. ಯಾಕೆ ಅಂತಂತಂದರೆ ಅದು ಯಾವಾಗಲೂ ಅನಾಲಿಟಿಕಲ್ ಮೈಂಡ್ ಕೊಡೋಂಥದ್ದು. ನೀವು ಹಾಕಬೇಕಾದ್ರೆ ಉಪ್ಪು ಜಾಸ್ತಿ ಹಾಕೋದನ್ನ ಕಡಿಮೆ ಹಾಕೋದನ್ನ ಗೊತ್ತಾಗಲ್ಲ, ಹಾಕ್ತೀರ. ಅಡುಗೆ ಅಂತೂ ಖಂಡಿತವಾಗ್ಲೂ ರುಚಿಕಟ್ಟಾಗಿ ಇರೋದಿಲ್ಲ. ಯಾವಾಗ ರುಚಿಕಟ್ಟಾಗಿ ಇರೋದಿಲ್ವೋ, ನೀವು ಅಡುಗೆ ಮಾಡ್ಬೇಕಾದ್ರೆ ಯಾವಾಗ ಡೈಲಮದಲ್ಲಿ ಇದ್ಕೊಂಡು ಕಾಟಾಚಾರಕ್ಕೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರ್ತೀರ ನೀವು ಖುಷಿ ಖುಷಿಯಾಗಿ. ಹೌದಪ್ಪ, ಈ ಊಟವನ್ನು ತಿಂದು ನನ್ನ ಗಂಡ ಮಕ್ಕಳು ಅತ್ತೆ ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಭಾವನೆಯಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಕರ್ಮ ಮಾಡಾಕ್ಬೇಕಲ್ಲ, ಅದಕ್ಕೆ ಬೇಯಿಸಾಕ್ಬೇಕಲ್ಲ ಅನ್ನೋ ರೀತಿಲಿ ಮಾಡ್ತಾ ಹೋಗ್ತಾ ಇರ್ತೀರ. ಈ ರೀತಿ ನಿಮ್ಮ ಮನೋಭಾವ ಇದೆಯಾ ನೋಡ್ಕೊಳ್ಳಿ. ಈ ರೀತಿ ನಿಮ್ಮ ಮನೋಭಾವ ಆಯಿತು ಅಂದರೆ ಪೂರ್ವ ಆಗ್ನೇಯದಲ್ಲಿ ಅಡುಗೆ ಮನೆ ಅಂದರೆ ಎಸ್ಪೆಷಲಿ ಸ್ಟವ್ ಇದೆ ಅಂತ ಅರ್ಥ. ಸೊ ಈ ಥರ ಇತ್ತು ಅಂತಂದರೆ ಏನು ಮಾಡ್ಬೋದು, ಸಿ ಎರಡು ಪರಿಹಾರಗಳನ್ನು ಕೊಡ್ತೀನಿ. ಒಂದು ಏನು ಮಾಡ್ಬೋದು ಅಂತಂದರೆ, ಆ ಭಾಗ ಇದೇ ಸ್ಟವ್ ಅಂದ್ಕೊಳ್ಳಿ, ಸ್ಟವ್ ಕೆಳಗಡೆಗೆ ಏನು ಮಾಡಿ ಗ್ರೀನ್ ಕಲರು ಪೇಂಟನ್ನು ಮಾಡ್ಕೊಳ್ಳಿ, ಇಲ್ಲಾಂತೇಳಿ ಸ್ಟಿಕ್ಕರನ್ನು ಅಂಟಿಸಿ ಮಾಡ್ಕೊಳ್ಳಿ. ಅದನ್ನು ಮಾಡೋದ್ರಿಂದ ಸ್ವಲ್ಪ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಎರಡನೇದು ವೆರಿ ಇಂಪಾರ್ಟೆಂಟು, ಅಲ್ಲಿ ಮಾಡಬೇಕಾದ್ರೆ ಅನ್ನಪೂರ್ಣೆಯ ಸ್ತೋತ್ರವನ್ನು ಭಕ್ತಿಪೂರ್ವಕವಾಗಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅನ್ನಪೂರ್ಣೆಯ ಸ್ತೋತ್ರವನ್ನು ಹೇಳಿಕೊಂಡು ಅಡುಗೆಯನ್ನು ಮಾಡಿ, ಖುಷಿ ಖುಷಿಯಿಂದ ಮಾಡಿ. ಓಕೆ, ಇದು ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ಮಾಡಬೇಡಿ. ಇದನ್ನು ಮಾಡಿದ್ರೆ ನಾನು ಇನ್ನೇನು ಮಾಡಲಿ, ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ, ನನ್ನ ಅತ್ತೆಗೆ, ಅವರಿಗೆ, ಇವರಿಗೆ ಎಲ್ರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ನಾನು ಅಡುಗೆನ ಮಾಡ್ಕೊಡ್ಬೇಕು ಅನ್ನೋ ಭಾವನೆಯಿಂದ ಅನ್ನಪೂರ್ಣೆಯ ಸ್ತೋತ್ರವನ್ನು ಹೇಳ್ಕೊಂಡು ಅಡುಗೆ ಮಾಡಿ. ಅಡುಗೆ ಮಾಡಾದ್ಮೇಲಿಂದ ಮಾಡಿದ ಅಡುಗೆಯನ್ನು ಅಲ್ಲೇ ಬಿಡಬೇಡಿ ಸ್ಟವ್ ಮೇಲೆ. ಅದನ್ನು ತೊಗೊಂಡೋಗಿ ಏನು ಮಾಡಿ, ಆಗ್ನೇಯ ಭಾಗದಲ್ಲಿ ಇಡಿ, ಇಲ್ಲಾಂತೇಳಿ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಇಟ್ಟು ಆಮೇಲೆ ಅದನ್ನು ಬಡಿಸ್ತಾ ಹೋಗಿ. ಅದಕ್ಕೆ ಅದರದ್ದೇ ಆದಂಥ ಎನರ್ಜಿಗಳು ಆಯಾ ಭಾಗದಿಂದ ಬಂದುಬಿಡುತ್ತೆ. ಓಕೆ, ಇಷ್ಟನ್ನು ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅತಿ ಹೆಚ್ಚುವಾಗಿ ಸಮೃದ್ಧವಾಗಿ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಎಲ್ರಿಗೂ ಕೂಡ ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜಯ ಹಿಂದ್.